ಜೋಡೆತ್ತುಗಳ ದರ್ಬಾರ್ಗೆ ಕೌಂಟ್‌ಡೌನ್ ಶುರುವಾಗಿದೆ. ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿಗಳ ಪಟ್ಟಾಭಿಷೇಕಕ್ಕಾಗಿ ಈಗ ಸಾಕಷ್ಟು ಕಾತುರ ಹೆಚ್ಚಾಗಿದೆ. ಇತ್ತ ಸಿದ್ದರಾಮಯ್ಯನವರ ಪಟ್ಟಾಭಿಷೇಕಕ್ಕೆ ಕೌಂಟ್‌ಡೌನ್ ಶುರುವಾಗಿದ್ದು. ಸಿದ್ದರಾಮಯ್ಯನವರಿಗೆ ಇವತ್ತು ಸಿಂಹಾಸನಾರೋಹಣ ಆಗಲಿದೆ. ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಈ ಸಂಭ್ರಮ ಸಡಗರಕ್ಕೆ ರಾಜ್ಯ ವಿವಿಧ ರಾಜ್ಯಗಳಿಂದಲೂ ಕೂಡ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಲಿದ್ದಾರೆ. ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮೊದಲ ಬಾರಿಗೆ 2013ರಲ್ಲಿ ಮುಖ್ಯಮಂತ್ರಿಯಾಗಿ ಸುದೀರ್ಘ 5 ವರ್ಷಗಳ ಕಾಲ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಿದ್ದರು. ದೇವರಾಜ ಅರಸರ ನಂತರ 5 ವರ್ಷಗಳ ಕಾಲ ಸುದೀರ್ಘ ಆಡಳಿತವನ್ನು ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಸಿದ್ದರಾಮಯ್ಯನವರು. ಇನ್ನು ಅವರು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರವನ್ನು ಸುಭದ್ರವಾಗಿ ನಡೆಸ್ಕೊಂಡು ಹೋಗಿದ್ದರು. ಮತ್ತೊಮ್ಮೆ ಈಗ ಎರಡನೇ ಅವಧಿಗೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯ ಸ್ಥಾನ ಸಿಕ್ಕಿರುವಂಥದ್ದು ಸಿಂಹಾಸನ ಅಲಂಕರಿಸಲು ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೂಡ ನಡೆದಿದೆ. ಸರ್ಕಾರದ ಅಧಿಕಾರಿ ವರ್ಗದಿಂದ ಈಗಾಗಲೇ ಬರದ ಸಿದ್ಧತೆಗಳು ಕೂಡ ನಡೆದಿದ್ದು ಇಂದು ಪದಗ್ರಹಣಕ್ಕಾಗಿ ಬೇಕಾಗಿರುವ ಎಲ್ಲ ಆಯಾಮಗಳು ಕೂಡ ಸೃಷ್ಟಿಯಾಗಿವೆ. ರಾಜ್ಯದಲ್ಲಿ ಮತ್ತೆ ಸಿದ್ದು ದರ್ಬಾರ್ಗೆ ಕೌಂಟ್‌ಡೌನ್ ಶುರುವಾಗಿದೆ. ಈ ಮೂಲಕ ಇಂದಿನಿಂದ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಚನೆಯಾಗಲಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಈಗ ಕೌಂಟ್‌ಡೌನ್ ಶುರುವಾಗಿದ್ದು ಇಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದರೆ ಈ ಬಾರಿ ಮುಖ್ಯ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಇರಲಿದ್ದಾರೆ. ಈ ಬಾರಿ ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಪ್ರಮುಖ ನಿರ್ಧಾರಗಳಲ್ಲಿ ಪಾಲುದಾರಿಕೆಯನ್ನು ಪಡೆದುಕೊಳ್ತಾರೆ. ಇಬ್ಬರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಿದ್ದ ಕಾಂಗ್ರೆಸ್ ಅಭೂತಪೂರ್ವವಾದ ಬೆಂಬಲದೊಂದಿಗೆ ಗೆಲುವನ್ನು ಕಂಡಿದೆ. ಬೇರೆಲ್ಲ ರಾಜ್ಯಗಳಿಗಿಂತ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿದ್ದಾರೆ ಇಬ್ಬರು ನಾಯಕರು ಕೂಡ. ಉಭಯ ನಾಯಕರ ಈ ಕಲೆಕ್ಟಿವ್ ಲೀಡರ್ಶಿಪ್ ಫಾರ್ಮುಲಾ ರಾಜ್ಯದಲ್ಲಿ ವರ್ಕೌಟ್ ಆಗಿತ್ತು. ಆಡಳಿತದಲ್ಲಿದ್ದ ಬಿಜೆಪಿ ಪಕ್ಷವನ್ನು ಪತನ ಮಾಡಿ ತಾವು ಗದ್ದುಗೆಯನ್ನು ಹಿಡಿಯೋದರಲ್ಲಿ ಯಶಸ್ವಿಯಾದರು. ಇನ್ನು ಇಡೀ ದೇಶದಲ್ಲೇ ಒಂದು ರೀತಿ ಕಾಂಗ್ರೆಸ್ ಆತಂಕದಲ್ಲಿರುವಂಥ ಸಂದರ್ಭದಲ್ಲಿ ಕರ್ನಾಟಕ ಬೂಸ್ಟರ್ ಡೋಸನ್ನು ಕೊಟ್ಟಿದೆ. ಕರ್ನಾಟಕದ ಈ ಗೆಲುವು ಕಾಂಗ್ರೆಸ್ಗೆ ಮತ್ತಷ್ಟು ಶಕ್ತಿಯನ್ನು ಹೆಚ್ಚಿಸಿದೆ. ಈ ಮೂಲಕ ಕಾಂಗ್ರೆಸ್ ತನ್ನ ಮುಂದಿನ ಆರಂಭವನ್ನು ಮತ್ತೊಮ್ಮೆ ಕಂಡುಕೊಳ್ಳಲಿದೆ. ಪುಟಿದೇಳುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಂಗ್ರೆಸ್ಗೆ ಕರ್ನಾಟಕದ ಈ ಗೆಲುವು ಪಾಲುದಾರಿಕೆಯನ್ನು ಪಡೆದುಕೊಂಡಿದೆ. ಇವತ್ತು ಸೋನಿಯಾ ಗಾಂಧಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡು ಮಹಿಳೆಯರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದ ಪ್ರಿಯಾಂಕ ಗಾಂಧಿ ಇವರನ್ನ ಜೂನಿಯರ್ ಇಂದಿರಾ ಅಂತಲೇ ಕರೀತಾರೆ. ಯಾಕೆಂದರೆ ಹಿಂದೆ ಇಂದಿರಾ ಗಾಂಧಿ ಅವರ ವರ್ಚಸ್ಸು ದೇಶದಲ್ಲಿ ಹೇಗಿತ್ತು, ಇಂದಿರಾ ಗಾಂಧಿ ಅಂದರೆ ಎಷ್ಟು ಜನಪ್ರಿಯತೆ ಇತ್ತು ಅನ್ನೋದರ ಬಗ್ಗೆ ಈಗಾಗಲೇ ಗೊತ್ತಿದೆ. ಅವರ ಮೊಮ್ಮಗಳು ಇವತ್ತು ಅವರ ರೀತಿಯಾಗಿ ಮತ್ತಷ್ಟು ಮಗದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಆಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ರಾಜ್ಯದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರವನ್ನು ಮಾಡಿದರು. ಬಹುತೇಕ ಇವರು ಭೇಟಿ ಕೊಟ್ಟಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೆಲುವು ಕೂಡ ಸಿಕ್ಕಿದೆ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ಸನ್ನು ಗೆಲ್ಲಿಸಿಕೊಂಡು ಬರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಪ್ರಿಯಾಂಕ ಗಾಂಧಿ. ಅಲ್ಲಿನ ಚುನಾವಣಾ ಉಸ್ತುವಾರಿಯನ್ನು ತಾವೇ ವಹಿಸಿಕೊಂಡಿದ್ರು. ಇನ್ನು ರಾಜ್ಯದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕಾರ್ಯಗಳನ್ನು ಮಾಡಿದ್ದು, ಅವುಗಳಲ್ಲಿ ತೊಡಗಿಸಿಕೊಂಡಿದ್ದು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಇವರೂ ಕೂಡ ಕಾರಣಕರ್ತರಾಗಿದ್ದರು. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಕೂಡ ಈ ಬಾರಿಯ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇತ್ತ ರಾಹುಲ್ ಗಾಂಧಿ ಈ ಒಂದು ಭಾರತ್ ಜೋಡೋ ಯಾತ್ರೆ ಮೂಲಕ ಗುಂಡ್ಲುಪೇಟೆಯಿಂದ ಹಿಡಿದು ಏನು ರಾಯಚೂರಿನವರೆಗೂ ಪಾದಯಾತ್ರೆ ನಡೀತು. ಈ ಪಾದಯಾತ್ರೆಯ ಉದ್ದಕ್ಕೂ ಹೋದಂಥ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಸುಮಾರು 75%ಯಿಂದ 80%ವರೆಗೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಗೆಲುವನ್ನು ಸಾಧಿಸಿದೆ ಕಾಂಗ್ರೆಸ್. ಹೀಗೆ ಒಂದಲ್ಲ ಒಂದು ರೀತಿಯಾಗಿ ಕೇಂದ್ರದ ನಾಯಕರು ಕೂಡ ರಾಜ್ಯದಲ್ಲಿ ಇವತ್ತಿನ ಈ ಗೆಲುವಿಗೆ ಸಾಕ್ಷಿಯಾಗಿದ್ದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತವರು ರಾಜ್ಯ, ಹೀಗಾಗಿ ಅವರು ಎಐಸಿಸಿ ಅಧ್ಯಕ್ಷರಾದ ಬಳಿಕ ಕಾಂಗ್ರೆಸ್ ಅಧಃ ಪತನದತ್ತ ಸಾಗ್ತಾ ಇದೆ. ಅದನ್ನು ಮೇಲೆತ್ತಲು ಒಬ್ಬ ಸಮರ್ಥ ನಾಯಕ ಬೇಕು ಅಂತ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಹುಡುಕಾಟದ ಪೈಪೋಟಿ ನಡೆದಾಗ
ಆಸೆಯೇ ಪಡದೆ ನಿರೀಕ್ಷೆಯೇ ಇರದೆ ಎಸಿಸಿ ಅಧ್ಯಕ್ಷ ಸ್ಥಾನದ ಗರಿ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಕ್ಕಿರುತ್ತೆ. ಅವರ ಆ ನಾಯಕತ್ವದ ಅವರ ಆ ಒಂದು ವರ್ಚಸ್ಸಿಗೆ ಕರ್ನಾಟಕದ ಚುನಾವಣೆ ಪ್ರತಿಷ್ಠೆಯ ಕಣವಾಗಿತ್ತು. ಇನ್ನು ತಮ್ಮ ಅಧಿಕಾರ, ತಮ್ಮ ಆಡಳಿತ, ತಮ್ಮ ನಾಯಕತ್ವದಲ್ಲಿ ಮುಂದೆ ಹೋಗ್ತಾ ಇರುವ ಕಾಂಗ್ರೆಸ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸವಾಲಾಗಿ ತೆಗೆದುಕೊಂಡಿದ್ರು ರಾಜ್ಯದ ಚುನಾವಣೆಯನ್ನು. ಗೆಲ್ಲಲೇಬೇಕಾದ ಅನಿವಾರ್ಯತೆಯಿಂದ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿಕೊಂಡು ಬರೋದರಲ್ಲಿ ಪಾತ್ರವನ್ನು ವಹಿಸಿದರು. ಮಧ್ಯಾಹ್ನ 12:30ಕ್ಕೆ ಬೃಹತ್ ಕಾರ್ಯಕ್ರಮ ನಡೀತಾ ಇದೆ. ಈ ಸಮಾರಂಭದಲ್ಲಿ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರಮಾಣ ವಚನವನ್ನ ಬೋಧನೆ ಮಾಡಲಿದ್ದಾರೆ. ಅವರು ಪ್ರಮಾಣ ವಚನವನ್ನ ಬೋಧಿಸಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. 8 ಶಾಸಕರು ಸಚಿವ ಸ್ಥಾನದ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. 2ನೇ ಬಾರಿಗೆ ಸಿಎಂ ಪಟ್ಟ ಅಲಂಕರಿಸಲಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ 2ನೇ ಇನ್ನಿಂಗ್ಸ್ ಈಗ ಶುರುವಾಗುತ್ತೆ ರಾಜ್ಯದಲ್ಲಿ. 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ಸಿದ್ದರಾಮಯ್ಯನವರ ಪಟ್ಟಾಭಿಷೇಕದ ಮಹೋತ್ಸವಕ್ಕೆ ಈಗ ಅವರ ಅಭಿಮಾನಿ ವರ್ಗ ಕಾತರಿಸ್ತಾ ಇದೆ. ಒಬ್ಬ ಬಡ ಕುಟುಂಬ, ಒಬ್ಬ ಕುರಿಗಾಯಿ ಮತ್ತು ಹಸು ಮೇಯಿಸುವಂತಹ ಬಡಪಾಯಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಅದು ಒಂದು ಇತಿಹಾಸ. ಅಂತಹ ಇತಿಹಾಸವನ್ನು ಎರಡೆರಡು ಬಾರಿ ಬರೆಯುವಂತಾಯಿತು ಅಂದರೆ ಅದು ಮತ್ತಷ್ಟು ದೊಡ್ಡ ಸಾಧನೆ. ಒಂದು ಬಾರಿ ಮುಖ್ಯಮಂತ್ರಿಯಾಗಿ 5 ವರ್ಷ ಸುದೀರ್ಘ ಆಡಳಿತವನ್ನು ಕೊಟ್ಟರು. 2ನೇ ಬಾರಿಗೂ ಕೂಡ ಈಗ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಆಗ್ತಾ ಇದೆ, ಆ ಪದಗ್ರಹಣದ ಕಾರ್ಯಕ್ರಮ ನಡೀತಾ ಇದೆ. ಈ ಹಿನ್ನೆಲೆ ರಾಜ್ಯ ಮತ್ತೊಮ್ಮೆ ಸಿದ್ದರಾಮಯ್ಯನವರನ್ನು ಸಿಎಂ ಕುರ್ಚಿಯಲ್ಲಿ ಕಂಡು ರಾಜ್ಯವನ್ನು ನಡೆಸುವಂತಹ ಅಧಿಕಾರವನ್ನು ಕೊಟ್ಟು ಅವರಿಗೆ ಮತ್ತೊಮ್ಮೆ ರಾಜ್ಯದ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಒಂದು ರೀತಿಯಾದಂತಹ ಕರ್ನಾಟಕಕ್ಕೆ ಇವತ್ತು ಸಾಕಷ್ಟು ಆಕರ್ಷಣೀಯ ಒಂದು ಕೇಂದ್ರ ಬಿಂದು ಕಂಠೀರವ ಸ್ಟೇಡಿಯಂ. ಈ ಸ್ಟೇಡಿಯಂ ಅಲ್ಲಿ 12:30ಕ್ಕೆ ಇವತ್ತು ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ.